ಸ್ನೇಹಿತರೆ ನಮಸ್ಕಾರ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ನ ಒತ್ತಿ ಹಾಗೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಒಂದು ಲೈಕ್ ಮಾಡಿ. ಬನ್ನಿ ಈಗಿನ ಮಾಹಿತಿಯನ್ನ ಪಡೆಯೋಣ. ಅದಕ್ಕಿಂತ ಮುಂಚೆ ಹಿಂದಿನ ಸಂಚಿಕೆಯಲ್ಲಿ ನೀವು ಇಷ್ಟಪಟ್ಟಂತ ವ್ಯಕ್ತಿಯನ್ನು ನಿಮ್ಮಂತೆ ಮಾಡಿಕೊಳ್ಳಲು ಈ ಒಂದು ತಂತ್ರವನ್ನು ಮಾಡಿ. ಈ ತಂತ್ರವನ್ನು ಮಾಡಿದ್ದೇ ಆದಲ್ಲಿ ನೀವು ಇಷ್ಟಪಟ್ಟಂತ ವ್ಯಕ್ತಿ ನಿಮ್ಮಂತೆ ಆಗುತ್ತಾರೆ. ಈ ಒಂದು ತಂತ್ರವನ್ನು ಮಾಡುವಾಗ ಯಾರಿಗೂ ಹೇಳಬಾರದು, ಯಾರು ಸಹ ನೋಡಬಾರದು. ಆ ರೀತಿಯಾಗಿ ಮಾಡಬೇಕಾಗುತ್ತೆ. ಇದನ್ನು ಮಾಡುವಾಗ ಒಳ್ಳೆಯ ಮನಸ್ಸಿಟ್ಟು ಮಾಡಬೇಕು. ಅದು ಹೇಗೆ ಅಂತೀರಾ? ಎರಡು ವಿಳ್ಳೆದೆಲೆಯನ್ನು ತೆಗೆದುಕೊಳ್ಳಿ. ಈ ಎರಡು ವಿಳ್ಳೆದೆಲೆ ಮೇಲೆ ನೀವು ಇಷ್ಟಪಟ್ಟಂತ ವ್ಯಕ್ತಿಯ ಹೆಸರನ್ನು ಬರಿಬೇಕಾಗುತ್ತೆ. ಬರೆದು ಇಟ್ಕೊಳ್ಳಿ ವೀಕ್ಷಕರೇ. ಈ ಒಂದು ತಂತ್ರವನ್ನು ಮಾಡುವ ವಾರ ಬಂದು ಸೋಮವಾರ ಅಥವಾ ಭಾನುವಾರ ಮಾಡಬೇಕಾಗುತ್ತೆ. ಇದೆಲ್ಲ ಆದ ನಂತರ ಒಂದು ಲಿಂಬೆ ಹಣ್ಣನ್ನು ತೆಗೆದುಕೊಂಡು ಈ ಒಂದು ಲಿಂಬೆ ಹಣ್ಣಿನ ಮೇಲೆ ನೀವು ಇಷ್ಟಪಟ್ಟಂತ ವ್ಯಕ್ತಿಯ ಹೆಸರನ್ನು ಬರೆದು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಕಟ್ ಮಾಡಿಕೊಂಡು ಒಂದೊಂದು ವಿಳ್ಳೆದೆಲೆ ಮೇಲೆ ಇಡಬೇಕು. ನಂತರ ಈ ಒಂದು ತಂತ್ರವನ್ನು ನೀವು ಅಮಾವಾಸ್ಯೆ ದಿನ ಮಾಡಿದ್ರೆ ತುಂಬಾ ಒಳ್ಳೆಯದು ವೀಕ್ಷಕರೇ. ಇದಾದ ನಂತರ ನೀವು ಇದಕ್ಕೆ ಸ್ವಲ್ಪ ಅಕ್ಷತೆ ಮತ್ತು ಹೂವನ್ನು ಹಾಕಬೇಕು. ಹಾಕುವಾಗ ಈ ಒಂದು ಮಂತ್ರವನ್ನು ಪಠಿಸಿ. ಮಂತ್ರ: ಓಂ ಚಟಿಲ ಚಟಿಲ ಚಾಂಡಾಳಿನಿ ಸಮ್ಮೋಹಿನಿ ಸಮ್ಮುಖಿ ವಶಮಾನಯ ವಶಮಾನಯ ಬೂಮ್ ಬೂಮ್ ಸ್ವಾಹ ಪಟ್ ಸ್ವಾಹ ಅಂತ ಹೇಳಬೇಕಾಗುತ್ತೆ. ಹೇಳ್ಬಿಟ್ಟು ವೀಕ್ಷಕರೇ, ಈ ಒಂದು ಲಿಂಬೆಹಣ್ಣು ಮತ್ತು ಈ ಒಂದು ವಿಳ್ಳೆದೆಲೆನ ನೀವು ಅರಿಯುವ ನೀರಿಗೆ ಬಿಡಬೇಕಾಗುತ್ತೆ. ಅರಿಯುವ ನೀರಿಗೆ ಬಿಡುವಾಗ ಈ ಒಂದು ದೀಪ ಆರಿರಬೇಕು. ನೋಡಿ, ಈ ರೀತಿ ಸಂಪೂರ್ಣವಾಗಿ ಹಚ್ಚಿರುವಂತಹ ದೀಪ ಆರಿ ಹೋಗಬೇಕು. ಹಾಗೆ ಮಾಡುವುದರಿಂದ ನೀವು ಇಷ್ಟಪಟ್ಟಂತ ವ್ಯಕ್ತಿ ನಿಮ್ಮಂತೆ ಆಗ್ತಾರೆ. ಇದರ ಬಗ್ಗೆ ನಿಮಗೆ ಮಾಹಿತಿ ಬೇಕಾದಲ್ಲಿ ಡಿಸ್ಪ್ಲೇ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ. ಹಾಯ್ ಸರ್, ನಮಸ್ಕಾರ. ನಾನು KM ಸುಪ್ರೀತಾ ಅಂತ ಹೇಳಿಕೊಂಡಿದ್ದಾರೆ. ಸರ್, ನಂದು ಕಿರಾಣಿ ಶಾಪ್ ಮತ್ತು ಲೇಡೀಸ್ ಬಟ್ಟೆ ವ್ಯಾಪಾರ ಇದೆ. ಇದರಲ್ಲಿ ತಿಂಗಳಿಗೆ ಸುಮಾರು 15,000-20,000 ರೂಪಾಯಿ ಸಂಪಾದನೆ ಮಾಡುತ್ತೇನೆ ಅಂತ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ. ಸರ್, ಅವರಿಗೆ ಕ್ವಾಲಿಫಿಕೇಶನ್ ಇದ್ದರೂ ಇಲ್ಲದಿದ್ದರೂ ಓಕೆ, ಹೆಚ್ಚು ಕಮ್ಮಿ ವಯಸ್ಸಾದರೂ ಪರವಾಗಿಲ್ಲ. ಸರ್, ಮಗುವಂತೆ ನೋಡಿಕೊಳ್ಳುವ ಗೆಳೆಯ ಬೇಕು ಅಂತ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ. ಮಾಹಿತಿ ಇಂತಿದೆ ಸ್ನೇಹಿತರೆ. ಹೆಸರು KM ಸುಪ್ರೀತಾ, ಓದು BCOM ಅವ್ರಿಗೆ ಆಗಿದೆ. ಹವ್ಯಾಸ ಹೊಸ ಹೊಸ ಲೇಡೀಸ್ ಬಟ್ಟೆ ವ್ಯಾಪಾರ ಮಾಡುವುದು, ದೇವಸ್ಥಾನಕ್ಕೆ ಹೋಗುವುದು ಹವ್ಯಾಸವಾಗಿದೆ ಅಂತ ಹೇಳಿಕೊಂಡಿದ್ದಾರೆ. ಸರ್, ವಯಸ್ಸು ಈಗ 33 ಇದೆ. ಊರು ಬೆಂಗಳೂರು, ಗ್ರಾಮಾಂತರ ಜಿಲ್ಲೆ ಚನ್ನಪಟ್ಟಣ ಅಂತ ಹೇಳಿದ್ದಾರೆ. ಸರ್, ಇನ್ನು ಮದುವೆ ಆಗಿಲ್ಲ. ಕೆಲಸ ಕಿರಾಣಿ ಶಾಪ್ ಮತ್ತು ಲೇಡೀಸ್ ಬಟ್ಟೆ ವ್ಯಾಪಾರದ ಕೆಲಸ ಇದೆ ಅಂತ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ. ನಿಮ್ಗೆ ಇದು ಇವರು ಈ ಮಾಹಿತಿ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಕಮೆಂಟ್ ಮಾಡಬೇಡಿ. ಕಮೆಂಟ್ ಗಳನ್ನ ಪಕ್ಕ ಇವರೇ ನೋಡ್ತಾರೆ ಸ್ನೇಹಿತರೆ, ನೋಡ್ಬಿಟ್ಟು ನಿಮ್ ಜೊತೆ ಮಾತುಕತೆ ಮಾಡುತ್ತಾರೆ. ಸ್ನೇಹಿತರೆ, ಕೊರೋನಾ ಟೈಮಲ್ಲಿ ಯಾರು ಮಿಸ್ ಮಾಡದೆ ಕಡ್ಡಾಯವಾಗಿ ಮಾಸ್ಕ್ ಅನ್ನ ಧರಿಸಿ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಿ. ಸ್ಟೇ ಹೋಮ್ ಸ್ಟೇ ಸೇಫ್ ಸ್ನೇಹಿತರೆ. ನಮಸ್ಕಾರ.